ಸ್ಪೆಟ್ ಸಾರ್ಥಿ ಅಂದ್ರೆ ನಮ್ಮ ಡಿಬಾಸ್. ನಮ್ಮ ಡಿಬಾಸ್ ಒಂದು ಫಿಲಂ ಮಾಡಿದ್ರು, ನಮ್ಮ ಅಂಜನ್ ಗಾಡಿ ಚಕ ಚಕ ಅಂತ ಐತೆ. ಇವತ್ತು ನಾವು ಇಂಟರ್ನ್ಯಾಷನಲ್ ರೈಡ್ ಅಷ್ಟೇ ಮಾಡೋದು. ಏನಿನ್ಗೆ ಅನಿಸಿದ ಅಕ್ಕ? ಸೀದಾ ಬಂದು ಪೊಲೀಸ್ ಸ್ಟೇಷನ್ ಫೈನಲಿ ಬಂದಿದ್ದಾರೆ ಎಲ್ಲರೂ. ಹೊಡಿರ 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 ಫುಲ್ ಕಲ್ಗಳಿದ್ದಾರೆ. ಏನಾಯ್ತು? ಅಯ್ಯೋ ಅಯ್ಯೋ, ಆರನ್ ಬೈ ಹುಷಾರು ಬೆಟ್ಟ ಆತದ ಒಂಥರ ಮಜ್ಜ. ಓ ಏನಾಯ್ತು? ಓ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಅಪ್ಪ ಇದು. ಮಂಜು ನೀನ್ ಪೆಟ್ರೋಲ್ ಇದ್ರಾಗಿನ ಐತಿ, ಮತ್ತೆ ಯಾಕಬೇಕು ಸುಮ್ಮನೆ ಟೆನ್ಷನ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್ ಬಾರ ಮಂಜು. ಸೊ ಇವತ್ತಿನ ರೈಡ್ ಪೆಟ್ರೋಲ್ ಹಾಸ್ಪಿಟಲ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯಿಂದ ಜಸ್ಟ್ 29 ಕಿಲೋಮೀಟರ್ ಅಷ್ಟೇ. ಸೊ ಸಾರ್ಥಿ ಬೆಟ್ಟ ಅಂತ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಹುಡುಗರು. ಮಂಜು ಅಲ್ಲಿದ್ದಾನೆ, ಇಲ್ಲಿ ಪೆಟ್ರೋಲ್ ಹಾಸ್ಕೊಂಡು ಇದು ಪಿ ವಿ ರೋಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹೊಸ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ, ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ನಾವು ಪ್ರೆಸ್ ಮಾಡಿ ಅದಾದ್ಮೇಲೆ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಆದಮೇಲೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದಾದ್ರು ವೀಡಿಯೋ ಇದ್ದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕನ್ನಡ ಯೂಟ್ಯೂಬರ್ಸ್, ಕನ್ನಡ ಕಂಟೆಂಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ಪ್ರೆಸೆಂಟ್ ನಾವು 6 ಗಂಟೆಗೆ ಆಲ್ರೆಡಿ ರೈಡ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಒಂದು 10 ನಿಮಿಷ ಲೇಟಾಗಿದೆ ಅಷ್ಟೇ. ಪ್ರೆಸೆಂಟ್ ಇವಾಗ 6:10 ಆಗಿದೆ. ಸೊ ಚುಮು ಚುಮು ಚಳಿ, ಲೈಟಾಗಿ ಚಳಿ ಬರ್ತಾ ಇದೆ. ಬಟ್ ಇವತ್ತು ರೈಡಿಂಗ್ ಗೇರ್ಸ್ ಏನು ಹಾಕಿಲ್ಲ, ಯಾಕಂದರೆ ಜಸ್ಟ್ ದಾವಣಗೆರೆ ಹತ್ತಿರ ಹೋಗ್ತಾ ಇದೀವಲ್ಲ. ಸೊ ಹಾಗಾಗಿ ಜಸ್ಟ್ ಗ್ಲೌಸು ಹಾಗೆ ಹೆಲ್ಮೆಟ್ ಅಷ್ಟೇ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನೇ ನಿಮಗೆ ತೋರ್ಸೋಕ್ಕಾಗುತ್ತೋ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ದಾವಣಗೆರೆಯಿಂದ 29 ಕಿಲೋಮೀಟರ್ನ ಇದೆ ಸಾರಥಿ ಬೆಟ್ಟ ಅಂತೇಳಿ. ಬಟ್ ಸಾರಥಿ ಅಂದರೆ ನಮ್ಮ ಡಿಬಾಸ್. ನಮ್ಮ ಡಿಬಾಸ್ ಒಂದು ಫಿಲಮ್ ಮಾಡಿದ್ರು ಸಾರಥಿ ಅಂತೇಳಿ, ನೆನಪಿದೆ? ನಾ ಯಾರ್ಯಾರಿಗೆ ನೆನಪಿದೆ ಒಂದು ಕಮೆಂಟ್ ಮಾಡಿ ನೋಡೋಣ. ಸೊ ಆ ಸಾರಥಿ ಅಲ್ಲ, ಇದು ಸಾರಥಿ ಬೆಟ್ಟ ಅಂತೇಳಿ. ಸೊ ಮೇಡಿಂದ ಇವು ಚೆನ್ನಾಗಿ ಕಾಣುತ್ತೆ. ಇದೇ ತಾನೆ, ಇದೇ ಅಲ್ಲ ಬೇಸನಲ್ ಆಫೀಸ್. ಬಟ್ ಇವಾಗ ನಮ್ಮ ಅಂಜನ್ ಗಾಡಿ ಚಕ ಚಕ ಅಂತ ಐತೆ. ಭಾಳ ಸಾದ್ಮೇಲೆ ಹೊಂಟಿವಿ ರೈಟ್. ಅದೀರ ನೀವು ಹೋಗಾಯ್ತು, ನಾವು ಇಂಟರ್ನ್ಯಾಷನಲ್ ರೈಡ್ ಅಷ್ಟೇ ಮಾಡೋದು ಸಣ್ಣ ಪುಟ್ಟ ಎಲ್ಲ ಮಾಡಲ್ಲ ಅನ್ಬೇಕಾಗಿತ್ತು. ಏನು ಎಲ್ಲರೂ ಬರೀ ಓದೋದು ಬಿಸ್ನೆಸ್ಸು ಇವೇ ಆಗ್ಬಿಟ್ಟವೆ ಹಂಗಾಗಿ. ಸರ್ ಈಗ ಎಲ್ಲರೂ ಕಾಲೇಜ್ನಾಗೆ ಇದ್ದಿದ್ರು ಅಂದರೆ ಒಂದು ಕಾಲೇಜ್, ಎಲ್ಲರೂ ಕಾಲೇಜ್ ಲೈಫ್ ಆಗಿದ್ರೆ ಅದೊಂಥರ ಚೆನ್ನಾಗಿತ್ತು. ಎಕ್ಸಾಮ್ಗೆ ಕೊಡ್ಬೇಕಂದ್ರೆ ಬಾರ್ಮಿಸ್ ಬೇಕು ಅವರು. ಸೊ ಎಲ್ಲರೂ ಕಾಲೇಜ್ನಾಗೆ ಇರ್ತಾರೆ ಅವರು. ಸೊ ಕಾಲೇಜ್ನಾಗೆ ಇರ್ತಾರಲ್ಲ, ಸೊ ಅದೊಂಥರ ಲಾಗ್ ಚೆನ್ನಾಗಿ ನಡೆಯುತ್ತೆ. ಬಟ್ ನಂದು ಇಲ್ಲಿ ಹೋಟ್ಲ್ ಬಿಸ್ನೆಸ್ ಇರುತ್ತೆ, ಮಂಜಂದು ಅವ್ನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ, ವೀರೇಶಿ ಅವ್ನ ಕೆಲಸ ಬಿಸಿ ಇರ್ತಾನೆ, ಭರತ್ ಓದ್ತಾ ಇದ್ದಾನೆ, ಶರತ್ ಸಹ ಓದ್ತಾ ಇದ್ದಾನೆ. ಸೊ ಕಾಲು 6:20 ಆಗಿದೆ. ಸೀದಾ ನಿಮ್ಗೆ ಹೋಗಿ ಹೋಗ್ತಾ ಹೋಗ್ತಾ ಸಿಗೋಣ, ಇನ್ನು ವೀರಿ ಬಂದಿಲ್ಲ, ವೀರಿ ಕಾಯ್ತಾ ಇದ್ದೀವಿ. ಫೈನಲಿ ಅಂತ ಇಂದು ಲೇಟಾಗಿ ಬಂದಾನೆ, ಇವನಿಗೊಂದು ಅಡ್ಡೆ ಸೈಡ್ ಬಕ್ಕು, ಅದು ಏನಾದ್ರು ಒಂದು ಕಮೆಂಟ್ ಮಾಡಿ ನೋಡೋಣ ಲೇಟಾಗಿ ಬರೋದಕ್ಕೆ. ಸೊ ಬನ್ನಿ ಹೋಗೋಣ. ನಮ್ಮ ಮಂಜ ಐಫೋನ್ ಬಿಜಿ ಆಗ್ಬಿಟ್ಟಾನೆ. ಐ ಐ ಆಂಡ್ರಾಯ್ಡ್ ಅದೀವಿ ಸಣ್ಣರು, ಐಫೋನ್ ಇಂದ ನಮಗೆ ಸ್ವಲ್ಪ ಕನೆಕ್ಟ್ ಮಾಡಿ. ಏನಿನ್ಗೆ ಅನಿಸಿದ್ದ ಅಕ್ಕ? ನನಗೆ ಇನ್ನೂ 3 ಬೈಕು. ಸೊ ಹರಿಹರ ಹೋದ್ಮೇಲೆ ಅಲ್ಲೊಂದು ಬೈಕ್ ಸಿಗುತ್ತೆ, ಆರಾಮಾಗಿ ಕೊಡಿ. ಸರ್ಕಲ್ ವಿಂಡ್ ಬ್ಲಾಸ್ಟ್ ಭಾಳ ಬರ್ತಾ ಇರುತ್ತೆ, ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ. ಸೊ ನಿಮಗೆ ಹರಿಹರ ಹೋಗಿ ಸಿಗ್ತೀನಿ. ಇಲ್ಲಿ ಯಾರೋ ಹೊಸ ಹಂಸಕ್ಕೇನಲ್ಲೋ, ಇಲ್ಲಿ ಹೊಸ ಹಂಸಾಕ್ಬಿಟ್ಟಾನೆ. ನಮ್ಮ ಬಾತಿಕೆರೆ ಬಾತಿಕೆರೆ ನೋಡ್ರಿ ಪಕ್ಷಿಗಳು ಹೆಂಗಿದ್ದಾವೆ. ಬೆಳಕ್ಕೆ ಬೆಳಕ್ಕೆಗಳು ಸಾಕಾಗಿದ್ದಾವೆ. ಬಂದಿದ್ದೀವಿ ಹರಿಹರ ಇದು ಮೋಸ್ಟ್ಲಿ ಕೆ ಬಿ ಸರ್ಕಲ್ ಅನ್ಕೊಂತೀನಿ. ನಮ್ಮ ಭರತ್ ಇಲ್ಲೇ ಎಲ್ಲೋ ಇರ್ಬೋದು. ಸೊ ವೇಟಿಂಗ್ ನಾವು ನೋಡ್ರಿ, ಸೀದಾ ಬಂದು ಪೊಲೀಸ್ ಸ್ಟೇಷನ್ ಹರಿಹರ ಹೋಗ್ತಾ ಹರಿಹರ. ಸೊ ಸ್ಟೇಷನ್ ಹತ್ರ ಬಂದು ವೇಟ್ ಮಾಡ್ತಾ ಇದೀವಿ. ಸ್ಟೇಷನ್ ಮುಂದೆ ಇವೆ ಇಲ್ಲಿ ಬಸ್ ನಿಲುಗಡೆ ಇಲ್ಲ, ಬಟ್ ಬೈಕ್ ನಾ ನಿಲ್ಲಿಸ್ಬೋದು. ಏ ಫುಲ್ ಸೇಫ್ಟಿ ಐತೆ ಹೇಳ್ಬೇಕಂದ್ರೆ, ಇದು ನೋಡೇ ತಗೊಂಡಿರೋದು ನೋಡಿಲ್ಲ, ಒಳಗಾಡ್ಸೋ ನಕ್ಕೋಣ ಮಿಸ್ ಕೊಡೋಣ ನೋಡಲ್ಲ ಅಲ್ಲ. ಹರಿಹರದ ಯಾರ್ಯಾರು ವಿಡಿಯೋಗಳು ಹಾಕತ್ತೀರ ಲೈಕ್ ಕಮೆಂಟ್ ಶೇರ್ ಮಾಡ್ರಪ್ಪ ನೋಡೋಣ. ನಿಮ್ಮ ಹರಿಹರದ ಭಾಳ ವಿಡಿಯೋಗಳು ಮಾಡಿವಿ, ಸಪೋರ್ಟ್ ಸ್ವಲ್ಪ ಕಮ್ಮಿ ಐತಿ ನೋಡೋಣ. ಏನು ನೋಡೋಣ, ಕಮೆಂಟ್ ಲೈಕ್ ಶೇರ. ಹಾಂ ಹಿಂಗ ಅಲ್ಲ ಅರಮಳೆ ರೋಡ್. ಸೊ ಫೈನಲಿ ಬಂದಿದ್ದಾರೆ ಎಲ್ಲರೂ, ಓಡೋಣ. 50 ಹಾಕ್ಕೊಂಡು ಇಲ್ಲಿಂದ ಓಡೋಣ. ಇಲ್ಲಿಂದ ಹರಿಹರದಿಂದ 15 ಕಿಲೋಮೀಟ್ರ್ ಬರೋದು. ಹಿಂಗೆಲ್ಲ ಹೋಗೋದು? ಹಾಂ
ಇಲ್ಲಿಂದ 15 ಕಿಲೋಮೀಟರ್ ಇದೆ ಅರಪನಹಳ್ಳಿ ರೋಡ್ ಸೊ ಬನ್ನಿ ಹೋಗೋಣ ಒಂದು ಹಿಮಾಲಯನ್ ಒಂದು ಎನ್ಎಸ್ ಒಂದು ವಿ3 ಹಾಗೆ ನನ್ನ ವಿ3 ಡರ್ರಿ ಲೆಟ್ಸ್ ಗೋ ಶರತ್ ಒಬ್ಬ ಮಿಸ್ ಆಗ್ಬಿಟ್ಟಿದ್ದಾನೆ ಈ ರೈಡಲ್ಲಿ ಶರತ್ ಒಬ್ಬ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಶರತ್ ಸ್ವಲ್ಪ ಬಿಸಿ ಇರೋದಕ್ಕೆ ಬರೋಕ್ಕಾಗಿಲ್ಲ ಈ ರೈಡಿಗೆ ಸೊ ಇಲ್ಲೇ ಸ್ಮಾಲ್ ರೈಡ್ ಅಲ್ಲ ಸೊ ಹಾಗಾಗಿ ಬಂದಿಲ್ಲ ಬನ್ನಿ ಹರಿಹರದಿಂದ ಸೀದಾ ಸಾರ್ದಿ ಗುಡ್ಡಕ್ಕೆ ಹೋಗೋಣ ಸೊ ಬನ್ನಿ ಮೇಲಿಂದ ವ್ಯೂ ಯಾವ ಥರ ಕಾಣುತ್ತೆ ಏನು ಎತ್ತ ಅಂತ ತೋರಿಸೋಣ ಆಫ್ ರೋಡಿಂಗ್ ಎಂಜಾಯ್ ಮಾಡೋಣ ಸೊ ಇವತ್ತು ವಿ3ಗೆ ಫುಲ್ ಆಫ್ ರೋಡಿಂಗ್ ಕೊಟ್ಬಿಡೋಣ ಹಿಮಾಲಯನ್ ಒಂದೇ ಅಲ್ಲ ಎನ್ಎಸ್ ಒಂದೇ ಅಲ್ಲ ನಮ್ಮ ವಿ3 ಸಹ ಆಫ್ ರೋಡಿಂಗ್ ಮಾಡುತ್ತೆ ಅಂತ ಅಪ್ರೂವ್ ಮಾಡೋಣ ಮಾಡಿದೀವಿ ಆಲ್ರೆಡಿ ಇವಾಗ ಇನ್ನೊಂದ್ಸರಿ ಅಪ್ರೂವ್ ಮಾಡೋಣ ಬನ್ನಿ ಹೊಡಿರ 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 ಬಿದ್ರೆ ಹೆಂಗೆ ಆ ಗುಡುಕಿದಾನ ಇದೆ ಅಂತಾರ ಸೊ ಫೈನಲಿ ಸಾರಥಿ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕರ್ಲಹಳ್ಳಿ ಸಾರಥಿ ಕರ್ಲಹಳ್ಳಿಯಿಂದ ಲೆಫ್ಟಿಗೆ ತಗೋಬೇಕು ಇಲ್ಲಿ ಬೋರ್ಡ್ ಹಾಕಿದ ಬನ್ನಿ ನೋಡೋಣ ಫೈನಲಿ ಸಾರಥಿ ಬಂದಿದ್ದೀವಿ ದೇವಸ್ಥಾನ ಇದೆ ಇಲ್ಲಿಂದ ಹೋಗೋದು ಮೋಸ್ಟ್ಲಿ ಆಂಜನೇಯ ಸ್ವಾಮಿ ಶ್ರೀರಾಮ ಸೊ ಶ್ರೀರಾಮನ ದೇವಸ್ಥಾನ ಇದು ಊರೊಳಗಡೆ ಹೋಗೋದು ಭಾಳ ಹುಷಾರಾಗಿ ಹೋಗ್ರಿ ನಿಧಾನಕ್ಕೆ ಹೋಗ್ರಿ ಯಾಕಂದರೆ ಅಂಶ ಭಾಳ ಇದಾವೆ ಹೆಂಗೆ ಹೋಗ್ಬೇಕು ಅಂತ ಕನ್ಫ್ಯೂಸ್ ಸೇಫ್ಟಿ ನಿಂಗೆ ಮೂರು ರೋಡು ರೈಟಿಗೆ ಹೋಗ್ಬೇಕು ಹಳ್ಳಿಲಿ ಯಾರು ಕೇಳಿದ್ರೆ ಹೇಳ್ತಾರೆ ಟೆನ್ಷನ್ ಏನಿಲ್ಲ ಸೊ ಮ್ಯಾಪ್ ಗೊತ್ತಾಗಲಿಲ್ಲ ಅಂದರೆ ಸಾರಿ ತನಕ ಬಂದು ಸೊ ಅದೇ ಗುಡ್ಡ ನಾವು ಹೋಗ್ತಾ ಇರೋ ಗುಡ್ಡ ಆಲ್ರೆಡಿ ಸೂರ್ಯ ಮೇಲೆ ಬಂದ್ಬಿಟ್ಟಾನೆ ನಾವೇ ಹೋಗ್ತಾ ಇದೀವಿ ಹುಡುಗರು ಮುಂಗಡೆ ಹೋಗಿ ದೂರ ಬಸ್ತಾ ಇದ್ದಾರೆ ಮೋಸ್ಟ್ಲಿ ಬೆಟ್ಟಕ್ಕೂ ರೋಡ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ಬರತ್ತಾರೆ ಬೆಟ್ಟ ಹತ್ತೆ ಬಿಟ್ಟ ಅದ ಯಾವುದೇ ಯಾವ್ದು ಹೇಳಿ ಹಿಮಾಲಯ ಏನಲ್ಲ ಹೋಗ್ಬಿಟ್ಟ ಬರತ್ತ ಈಗ ನಾವು ಹೋಗ್ತಾ ಇದ್ದೀವಿ ನಾನೆಲ್ಲ ಆರಾಮಾಗಿ ಹೋಗೋಣ ಅಂತ ಫುಲ್ಲು ಕಲ್ಗಳಿದ್ದಾವೆ ಏನಾಯ್ತು ಏನೋ ತನ್ಪುರ್ಗೆ ಬಂದ್ಬಿಡ್ತಿರಲ್ಲ ಫುಲ್ಲು ಕಲ್ಲಿದಾವಪ್ಪ ಅಯ್ಯೋ 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 ಆರನ್ ಫೈ ಹುಷಾರು ಕಡೆ ಕಲ್ಲಿಗೆ ಇಲ್ಲಿ ಬಡಿದ್ರೆ ಕಷ್ಟ ರೆಡಿ ಇಟ್ರಿಗೆ ಫೋಟೋ ಶೂಟ್ ಗೋಪುರ ತಗೊಂಡಿದ್ದೆ ಅಣ್ಣ ಬರ ನಮ್ದು ಎಷ್ಟೇ ಕ್ಯಾಮ್ ನೋಡೋ ಬರೀ ಮುಟ್ಟಿರೋ ಅನ್ನಕತ್ತೆ ಮುಟ್ಟಿರೋಪ್ಪ ಕತ್ತೆ ಬೆಂದಸ್ ನಾವು ನಮ್ಮ ಬರತ್ತು ಮುಂದೆ ಹೋಗೇ ಬಿಟ್ಟ ನದಿ ಒಳಗಡೆ ಕಲ್ಲಿರ್ತಾವಲ್ಲ ಆ ಥರ ಕಲ್ಲುಗಳಿದಾವೆ ಅದೇ ಜಾಗ ಆಫ್ ರೋಡಿಂಗ್ ಅಂದ್ರೆ ಚೆನ್ನಾಗಿದೆ ಹಿಮಾಲಯ ಏನು ಆಲ್ರೆಡಿ ಹೋಯ್ತು ಮುನ್ನಡೆ ಎನ್ ಎಸ್ ಹೋಗ್ತಾ ಇದೆ ಹಿಂದ್ಗಡೆ ವಿ3 ಸಾರಥಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಸ್ವಚ್ಛ ಸಂಕೀರ್ಣ ಅದ್ರ ಪಕ್ಕ ಅಕ್ಕಪಕ್ಕನೇ ಸ್ವಚ್ಛವಾಗಿಲ್ಲ ಬೆಟ್ಟ ಹತ್ತೋದ ಒಂಥರ ಮಜ್ಜ ಚನ್ನಗಿರಿಲಿ ಹತ್ತಿದ್ವ ಆ ಥರ ಫೀಲ್ ಬರ್ತಾ ಇತ್ತು ಇಲ್ಲಿ ಬಟ್ ಅದು ನೆಕ್ಸ್ಟ್ ಲೆವೆಲ್ಲು ಇದು ಥರ ಇದು ಒಂಥರ ಲೆವೆಲ್ ಓ ಬನ್ನಿ ಮೇಲಿಂದ ವ್ಯೂ ಯಾವ ಥರ ಇದೆ ಅಂತ ನೋಡೋಣ ಓ ಇದು ಕಡೆ ಗುಡ್ಡ ಸಾಕಾಲಾಗಿದೆ ಒಂಥರ ಅಲ್ಲಿ ಮನೆಗೆ ಬಂದ್ರೆ ಇನ್ನೂ ಚೆನ್ನಾಗಿತ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಇಟ್ಸ್ ಓಕೆ ಏನಾಯ್ತು ಓ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಅಪ್ಪ ಇದು ಬರೀ ಕಲ್ಗಳಿದಾವೆ ಹೋಗು ಹೋಗು ಓಹೋ ಮೇಲೆ ಹೋಗ್ತೀನಿ ಎಣ್ಣೆ ಸೋತಾ ಇಲ್ಲ ಇಷ್ಟು ವರ್ಷಕ್ಕೆ ಜೀವನದ ಫಸ್ಟ್ ಟೈಮ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಕತ್ತಿರೋ ನಾವು ಒಂದ್ಸಲ ಜೊತೆಗೆ ಪಿಚ್ಚರ್ ಬಿಡ್ತೈತಿ ಇಲ್ಲಿ ಇಲ್ಲಿ ತನಕ ಹೆಂಗೋ ಬಂದ್ಬಿಡ್ತೀರಾ ಇಲ್ಲಿದೆ ನೋಡಿ ಬೈಕ್ ಹತ್ಸೋದು ಅದೇ ವಿ ಟಫ್ ಅಂದ್ರೆ ಟಫ್ ಇರೋದು ಯಾಕಂದ್ರೆ